ನಮಸ್ಕಾರ ವೀಕ್ಷಕರೇ, ಕರುನಾಡ ಚೇತನಗಳು ಸರಣಿಯಲ್ಲಿ ನಾನಿವತ್ತು ನಿಮಗೆ ಶ್ರೀ ಕನಕದಾಸರನ್ನ ಪರಿಚಯ ಮಾಡ್ತಾ ಇದ್ದೇನೆ. ನವೆಂಬರ್ ಮಾಸ ಕೇವಲ ಕರ್ನಾಟಕ ರಾಜ್ಯೋತ್ಸವದ ಮಾಸ ಅಷ್ಟೇ ಅಲ್ಲ, ಚಂದ್ರಮಾನದಲ್ಲಿ ನಾವು ನೋಡಿದಾಗ ಕನಕ ಜಯಂತಿ ಕೂಡ ಈ ಮಾಸದಲ್ಲೇ ಬರುವಂಥದ್ದು. ಕನಕದಾಸರು ಕೀರ್ತನಕಾರರಾಗಿ, ದಾಸಶ್ರೇಷ್ಠರಾಗಿ, ಭಕ್ತರಾಗಿ, ದಾರ್ಶನಿಕರಾಗಿ ಜನಪ್ರಿಯರು. ಇವರು ಎಷ್ಟು ವಿಭಿನ್ನರು ಅನ್ನುವುದಕ್ಕೆ ತುಂಬಾ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಕೇವಲ ವಿಭಿನ್ನತೆ ಅಷ್ಟೇ ಅಲ್ಲ, ಎಷ್ಟು ಪ್ರಸ್ತುತರು ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು. ಅವರು ಎರಡು ಕೀರ್ತನೆಗಳ ಮೂಲಕ ನಾನು ಅವ್ರನ್ನ ಪರಿಚಯಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು, ಅವರು ದಾಸದಾಸರ ಮನೆಯ ದಾಸಾನುದಾಸನಯ್ಯ ಎನ್ನುವ ಒಂದು ಗೀತೆ. ಈ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಆ ಹಾಡಿನಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ನಾನು ಮಾದಿಗ ದಾಸ, ಹೊಲೆಯ ದಾಸ, ಕುಲವಿಲ್ಲದ ದಾಸ, ಕುನ್ನಿ ದಾಸ ಅಂತೆಲ್ಲ ಹೇಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ಈ ಸಾಮಾಜಿಕ ಹುಸಿ ಪ್ರತಿಷ್ಠೆ ಏನಿದೆ, ಜಾತಿ ಎಂಬುದೊಂದು ಹುಸಿ ಪ್ರತಿಷ್ಠೆ, ಶ್ರೇಷ್ಠತೆ ಎನ್ನುವ ಹುಸಿ ಪ್ರತಿಷ್ಠೆ, ಗಂಡೆನ್ನುವ ಹುಸಿ ಪ್ರತಿಷ್ಠೆ, ಈ ಹುಸಿ ಪ್ರತಿಷ್ಠೆಗಳೆಲ್ಲ ಭಂಗವಾಗಬೇಕು ಅಂತಂದ್ರೆ ನಾವು ಈ ರಚನೆಗಳನ್ನೆಲ್ಲ ನಿರಚನೆಗಳನ್ನಾಗಿ ಮಾಡ್ತಾ ಹೋಗ್ಬೇಕು. ಆ ಕೆಲಸವನ್ನ ಈ ಕೀರ್ತನೆ ಮಾಡ್ತಾ ಹೋಗ್ತದೆ. ಮತ್ತೆ ಇನ್ನೊಂದು ಕೀರ್ತನೆಯನ್ನ ನೀವೆಲ್ಲ ಕೇಳೇ ಇರ್ತೀರಿ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎನ್ನುವ ಕೀರ್ತನೆ. ಆದ್ರೆ ಈ ಕೆಲವು ಕಡೆ ನಮ್ಗೆ ಏನನ್ಸುತ್ತೆ ಅಂದ್ರೆ, ಪ್ರಸ್ತುತರಾಗಿದ್ದಾರೆ ಅಂತಂದಾಗ, ಇವತ್ತಿಗೂ ಮುಖ್ಯರಾಗಿದ್ದಾರೆ ಅಂದಾಗ ಅದು ನೋವಾಗುವ ಮಾತಾಗ್ಬೇಕಲ್ವಾ ಅಂತ. ಯಾಕೆಂದ್ರೆ ಇವತ್ತಿಗೆ ಮುಖ್ಯ ಆಗ್ಬಾರ್ದಾಗಿತ್ತು ಅಂತ, ಇವತ್ತು ಸಮಾಜ ಬದಲಾಗೋಗಿತ್ತು ಅಂತಂದಿದ್ರೆ ಅವರ ಆಶಯಗಳು, ಕನಸುಗಳು ನನಸಾದ್ವು ಅಂತ ನಾವು ಭಾವಿಸ್ಬೋದಾಗಿತ್ತು. ಆದ್ರೆ ಸಮಾಜ ಹಂಗೆ ಇರೋದ್ರಿಂದ ಅವ್ರು ಪ್ರಸ್ತುತರಾಗಿದಾರಲ್ಲ ಅಂತ ಒಂದ್ ಕಡೆ ವಿಷಾದ ಕೂಡ ಹುಟ್ಟುತ್ತೆ. ಹೀಗಾಗಿ ಕುಲದ ಪ್ರಶ್ನೆ ಇವತ್ತಿಗೂ ಕೂಡ ನಮ್ಗೆ ಪ್ರಶ್ನೆಯಾಗೇ ಉಳಿದಿದೆ. ಕನಕದಾಸರು ಕುಲದ ವಿಷಯಕ್ಕೆ ಬಂದಾಗ ಅವರು ಒಬ್ಬ ದೊಡ್ಡ ಸಮಾಜ ಶಾಸ್ತ್ರಜ್ಞನಾಗಿ ಕಾಣಿಸ್ತಾ ಹೋಗ್ತಾರೆ. ಕುಲ ಅನ್ನೋದೇ ಇಲ್ಲ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ಅವರು ಹುಟ್ಟದ ಯೋನಿಗಳಿಲ್ಲ, ಹಟ್ಟು ಉಣ್ಣದ ವಸ್ತುಗಳಿಲ್ಲ ಅಂತಂದಾಗ ಎಲ್ಲರೂ ಒಂದೇ ರೀತಿಯಲ್ಲಿ ಹುಟ್ಟಿದ್ದಾಗ ಶ್ರೇಷ್ಠತೆಯ ಪ್ರಶ್ನೆಯಲ್ಲಿ ಬಂತು ಅನ್ನೋದು. ಆತ್ಮ ಯಾವ ಕುಲ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಹೀಗಾಗಿ ಆ ಪ್ರಶ್ನೆಗಳು ಇವತ್ತು ಹಂಗೆ ಉಳ್ಕೊಂಡಿದವಲ್ಲ ಅಂತ ಅನಿಸ್ತಾ ಹೋಗ್ತದೆ. ಮತ್ತು ಇನ್ನೊಂದು ಅವರ ರಾಮಧಾನ್ಯ ಚರಿತೆ, ಅದರಲ್ಲಿ ತುಂಬಾ ಅದ್ಭುತವಾದ ಕೃತಿ ಅದು ರಾಮಧಾನ್ಯ ಚರಿತೆ. ಒಂದು ರೂಪಕದಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ, ರಾಗಿ ಮತ್ತು ಅಕ್ಕಿಯಲ್ಲಿ ಯಾರು ಶ್ರೇಷ್ಠ ಎನ್ನುವ ಚರ್ಚೆಯನ್ನ ಅಲ್ಲಿ ಹುಟ್ಟಾಕ್ತಾರೆ. ಅದು ಅಕ್ಕಿಗೆ ಸಹಜವಾಗಿ ತಾನು ಮೇಲ್ವರ್ಗದ ಜನಗಳ ಆಹಾರ ಮತ್ತು ಪೂಜೆಗಳಲ್ಲಿ ಬಳಕೆಯಾಗುವ ಆಹಾರ ಎನ್ನುವ ಅಹಂಕಾರ. ಕನಕದಾಸರು ಎರಡು ಪರಿಕಲ್ಪನೆಗಳನ್ನು ಅವಕ್ಕೆ ಕೊಡ್ತಾರೆ, ಒಂದು ನರದೆಲಗ ಅಂತ, ಇನ್ನೊಂದು ಬಹುರ್ವೀಹಿ ಅಂತ. ಸೊ ಗ್ರಾಮೀಣ ಹೆಸರುಗಳನ್ನ ಅವ್ರು ಕೊಡ್ತಾರೆ. ಆಗ ಇವೆರಡು ಜಗಳ ಮಾಡ್ಕೊಂಡು ಅಯೋಧ್ಯೆಯ ಅರಸು ಮಹಾಪ್ರಭು ಶ್ರೀರಾಮಚಂದ್ರನ ಹತ್ರ ಹೋಗ್ತವೆ, ನಾನು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ನೀನೇ ಹೇಳು, ತೀರ್ಪು ಕೊಡು ಅಂತ. ಅದ ರಾಮ ಏನ್ ಮಾಡ್ತಾನೆ, ಹೇಗೆ ರಾಮರಾಜ್ಯ ಅಂತ ಕರೀತಾರೋ ಹಾಗೆ ರಾಮ ಜನಪರವಾದಂಥವನು, ರಾಮಧಾನ್ಯ ಚರಿತೆಯ ರಾಮ ಜನಪರವಾದಂಥವನು. ಅವನೇನ್ ಹೇಳ್ತಾನೆ, ಹಂಗೆ ಇದ್ದಕ್ಕಿದ್ದಂಗೆ ತೀರ್ಪು ಕೊಡೋಕ್ಕಾಗಲ್ಲ, ನೀವಿಬ್ರು ಒಂದಷ್ಟು ದಿನ ಬಂಧನದಲ್ಲಿ ಇಡ್ತೀವಿ, ಆಮೇಲೆ ತೀರ್ಪು ಕೊಡ್ತೀವಿ ಅಂತೇಳಿ ಎರಡನ್ನು ಬಂಧಿಸಿ ಅಂತ ಹೇಳ್ಬಿಡ್ತಾನೆ. ಹಾಗೆ ಹೊರಗಡೆ ಬಂದಾಗ ರಾಗಿ ಹೇಗಿರುತ್ತೋ ಹಾಗೆ ಇರುತ್ತೆ, ಅಕ್ಕಿ ಸ್ವಲ್ಪ ಬಣ್ಣ ಎಲ್ಲ ಬದಲಾಯಿಸ್ಕೊಂಡಿರುತ್ತೆ. ಆಗ ಅಕ್ಕಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಇದರಷ್ಟು ಶ್ರೇಷ್ಠ, ಇದಕ್ಕಿನ್ನ ಶ್ರೇಷ್ಠ ಏನಲ್ಲ ಅಂತ. ಆದರೆ ರಾಮನ ತೀರ್ಪು ಬಹಳ ವಿಶಿಷ್ಟವಾದದ್ದು, ಕನಕದಾಸರ ಸಾಮಾಜಿಕ ದೃಷ್ಟಿ ಏನು ಅಂತ ನಮ್ಗಲ್ಲಿ ಗೊತ್ತಾಗ್ತದೆ. ರಾಮನ ತೀರ್ಪು ಏನು ಅಂತಂದ್ರೆ, ಯಾರು ಶ್ರೇಷ್ಠ ಅಂತ ಹೇಳೋದಿಲ್ಲ, ಎರಡೂ ಮುಖ್ಯ ಅಂತ ಹೇಳ್ತಾರೆ. ಆದರೆ ಅದು ಅಕ್ಕಿಗೆ ಗೊತ್ತಾಗುತ್ತೆ, ಭತ್ತಕ್ಕೆ ಗೊತ್ತಾಗುತ್ತೆ ನಾನು ಶ್ರೇಷ್ಠ ಅಲ್ಲ ಅಂತ. ಅದು ಬಹಳ ಮುಖ್ಯವಾದದ್ದು. ಅಂದ್ರೆ ಇಲ್ಲಿ ಇನ್ನೊಂದ್ ಕಡೆ ನಮ್ಗೆ ಆಶ್ಚರ್ಯ ಆಗ್ತದೆ, ಕನಕದಾಸರು ಬಾಡ ಗ್ರಾಮದಲ್ಲಿ ಜನಿಸಿದಂಥವ್ರು, ಅವರು ಅಲ್ಲಿನ ಸಂಸ್ಕೃತಿ ನೋಡಿದಾಗ ಜೋಳದ ರೊಟ್ಟಿಯ ಸಂಸ್ಕೃತಿ ಅದು. ಅದು ಹೇಗೆ ಅಕ್ಕಿ ಬಗ್ಗೆ ಇವರು ಬರೆದ್ರು, ಅನ್ನದ ಬಗ್ಗೆ ಇವರು ಬರೆದ್ರು ಅಂತ ಆಶ್ಚರ್ಯ ಆಗ್ತದೆ. ಅದಕ್ಕೆ ಉತ್ತರವನ್ನು ನಾವು ಈಗ ಕಂಡ್ಕೋಬಹುದು ಅನ್ಸುತ್ತೆ. ಅವರು ಸಂಚಾರಿ ಆಗಿದ್ರು, ಲೋಕ ಸಂಚಾರಿ ಆಗಿದ್ರು, ಎಲ್ಲ ಕಡೆ ಓಡಾಡ್ತಾ ಇದ್ರು. ಹೀಗಾಗಿ ಆ ರೂಪಕವನ್ನು ಅವ್ರು ಕೊಟ್ಟರು ಅಂತ ಅನ್ಸುತ್ತೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಏನ್ ಕಾಣಿಸ್ಕೊಳ್ತದೆ ಅಂದ್ರೆ, ಶ್ರೇಷ್ಠ ಕನಿಷ್ಠತೆ ಎನ್ನುವುದೇ ತುಂಬಾ ಅಪ್ರಸ್ತುತವಾದ, ಅತಾರ್ಕಿಕವಾದ, ಬಾಲಿಶವಾದ ಪ್ರಶ್ನೆ ಅನ್ನೋದು ನಮ್ಗೆ ಈ ಶ್ರೀರಾಮಧಾನ್ಯ ಚರಿತೆಯಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಗೆ ಕಾಣಿಸೋದು ಏನು ಅಂತಂದ್ರೆ, ದೇವನೂರು ಮಹಾದೇವ ಅವರು ಅವರ ಎದೆಗೆ ಬಿದ್ದ ಅಕ್ಷರ ಕೃತಿಯಲ್ಲಿ ಬರಿತಾ ಹೋಗ್ತಾರೆ. ಬಹಳ ಮನ ಕಲಕುವಂತ ಸಾಲುಗಳು. ಏನದು ಅಂತಂದ್ರೆ, ಕನಕನ ಕಿಂಡಿಯ ಬಗ್ಗೆ. ದೇವರೇ ಕನಕದಾಸರಿಗೆ ಅವನು ತಿರುಗಿ ದರ್ಶನವನ್ನ ಕೊಟ್ಟಿದ್ದಾನೆ, ಆದ್ರೆ ನೀವು ದೇವರ ಹಿಂಭಾಗಕ್ಕೆ ಯಾಕೆ ಪೂಜೆ ಮಾಡ್ತಿದ್ದೀರಾ ಅಂತ. ಈಗಲೂ ನೀವು ಕನಕನನ್ನ ಯಾಕೆ ಒಳಗಡೆ ಬಿಟ್ಕೊಂಡಿಲ್ಲ ಅನ್ನೋ ಪ್ರಶ್ನೆಯನ್ನ ಅವರು ಈ ಜಾತಿವಾದಿ ಸಮಾಜಕ್ಕೆ ಎಸೆದಿದ್ದಾರೆ. ಅದನ್ನ ನಾವು ಕೂಡ ಅದು ಸರಿ ಅಂತ ಅನ್ಸೋದಕ್ಕೆ ಶುರು ಆಗ್ತದೆ. ಆದ್ರೆ ಇಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟುತ್ತವೆ. ಕನಕದಾಸರು ತುಂಬಾ ಸ್ಥಿತಿವಂತ ಕುಟುಂಬದಲ್ಲಿ ಹುಟ್ಟಿದ್ದಂಥವ್ರು. ಅವರು ಒಬ್ಬ ಪಾಳೆಯಗಾರನ ಮಗನಾಗಿ ಹುಟ್ಟಿದ್ದಂಥವ್ರು, ವಿಜಯನಗರ ಅರಸರ ಆಸ್ಥಾನದಲ್ಲಿದ್ದಂಥ ಒಬ್ಬ ಪಾಳೆಯಗಾರ. ಸೊ ಬೀರಪ್ಪ ನಾಯಕ ಅವನ ಮಗನಾಗಿ ಹುಟ್ಟಿದ್ದಂಥವ್ರು. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಮ್ಮ ಸಾಹಿತ್ಯದ ದೃಷ್ಟಿಯಿಂದ ನೋಡಿದಾಗ ಕನಕದಾಸರಿಗೂ ಕುವೆಂಪು ಅವರಿಗೂ ಒಂದು ಸಮಾನವಾದ ಲಕ್ಷಣ ಇದೆ. ಅದೇನು ಅಂದ್ರೆ, ಇಬ್ರು ಕೂಡ ಶೂದ್ರ ವರ್ಗದ ಪ್ರತಿನಿಧಿಗಳಾಗಿ ಬರ್ತಾರೆ.
ಮತ್ತೆ ಇಬ್ಬರೂ ಕೂಡ ಸಾಹಿತ್ಯ ರಚನೆಯಲ್ಲಿ ಒಂದೇ ತರದ ಸವಾಲನ್ನು ಎದುರಿಸಿದಂಥವ್ರು. ಆ ಒಂದೇ ತರದ ಸವಾಲು ಯಾವುದು ಅಂದ್ರೆ, ಪ್ರತಿಭೆಯನ್ನು ತೋರಿಸಬೇಕಾಗಿತ್ತು, ಪಾಂಡಿತ್ಯವನ್ನು ತೋರಿಸಬೇಕಾಗಿತ್ತು. ಇಲ್ಲದೇ ಇದ್ದಿದ್ರೆ ಶಿಷ್ಟ ಸಮಾಜ ಇವ್ರನ್ನ ಒಪ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಕನಕದಾಸರು ಇತರ ದಾಸರಿಗಿಂತ ಭಿನ್ನವಾಗಿ ಪಾಂಡಿತ್ಯ ಪ್ರದರ್ಶನ ಮಾಡುವಂತ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅವರ ನಳದಮಯಂತಿ ಇರ್ಬೋದು, ಮೋಹನ ತರಂಗಿಣಿ ಇರ್ಬೋದು, ಇವೆಲ್ಲ ಪಾಂಡಿತ್ಯದ ದೃಷ್ಟಿಯಿಂದ ಕೂಡ ಶ್ರೇಷ್ಠವಾದ ಕೃತಿಗಳು. ಅವರು ತುಂಬಾ ಓದ್ಕೊಂಡಿದ್ರು, ಕನಕದಾಸರು ತುಂಬಾ ವಿದ್ಯೆಯನ್ನ ಕಲ್ತಿದ್ರು, ಅವರಿಗೆ ಒಬ್ಬ ಗುರುವನ್ನ ಇಟ್ಟು ಶಿಕ್ಷಣವನ್ನ ಕೊಡಿಸಲಾಗಿತ್ತು. ಹೀಗಾಗಿ ದಾಸಕೂಟದಲ್ಲಿ ಸ್ಥಾನ ಪಡ್ಕೊಂಡ್ರು ಕನಕದಾಸರು ಅಂದ್ರೆ ಅದು ಸಾಮಾನ್ಯವಾದ ಸಂಗತಿ ಅಲ್ಲ. ಆದ್ರೆ ಇವತ್ತಿಗೆ ನಾವು ನೋಡಿದಾಗ ಎಲ್ಲರನ್ನು ಕುಲಕ್ಕೆ ಸ್ಥಾವರಗೊಳಿಸ್ತಾ ಇದ್ದೀವಿ, ನಾವು ಎಲ್ಲರನ್ನು ಕುಲಕ್ಕೆ ಸ್ಥಾವರಗೊಳಿಸ್ತಾ ಇದ್ದೀವಿ. ವಾಲ್ಮೀಕಿ ಜಯಂತಿ ಅಂದಾಗ ಅದು ಬರೀ ನಾಯಕರಿಗೆ ಸಂಬಂಧಿಸಿದ್ದು, ಕನಕದಾಸರದ ಅದು ಒಂದು ಜನಾಂಗಕ್ಕೆ ಸಂಬಂಧಿಸಿದ್ದು. ಸೊ ಈ ರೀತಿಯಲ್ಲಿ ನಾವು ಅವ್ರನ್ನ ಜನಾಂಗ ಬದ್ಧಗೊಳಿಸ್ತಾ ಇದ್ದೀವಿ. ಅದು ಬಹಳ ದೊಡ್ಡ ದುರಂತ ಅಂತ ಅನ್ಸುತ್ತೆ. ಇದಕ್ಕೆಲ್ಲ ಹೇಗೆ ಔಷಧಿ ಇದೆಯೋ ಗೊತ್ತಿಲ್ಲ. ಕನಕರನ್ನ ಕುರಿತು ಕನ್ನಡ ಸಾಹಿತ್ಯದಲ್ಲಿ 3 ನಾಟಕಗಳು ಬಂದಿದ್ದಾವೆ. ಅದರಲ್ಲಿ ಮಾಸ್ತಿಯವರ ಒಂದು ಕನಕಣ್ಣ ಎನ್ನುವ ಒಂದು ನಾಟಕ, ಮತ್ತೆ ಕಿರಂ ನಾಗರಾಜ್ ಅವರ ಕಾಲಜ್ಞಾನಿ ಕನಕ ಎಂಬ ಒಂದು ನಾಟಕ, ಕಾತಾ ಚಿಕ್ಕಣ್ಣ ಅವರ ಒದೂಟಿ ಎಂಬ ಒಂದು ನಾಟಕ. ಕನಕದಾಸರ ಬಗ್ಗೆ ಆಸಕ್ತಿ ಇರುವಂತವರೆಲ್ಲ ಓದಬೇಕಾದಂತಹ ನಾಟಕಗಳಿವು. ಇಲ್ಲಿ ಕನಕದಾಸರ ಭಿನ್ನತೆಯನ್ನ, ಅವರ ಶ್ರೇಷ್ಠತೆಯನ್ನ, ಅವರ ಪ್ರಸ್ತುತತೆಯನ್ನ ಈ ನಾಟಕಗಳು ಹೇಳ್ತಾ ಹೋಗ್ತವೆ. ಅದರಲ್ಲೂ ಮುಖ್ಯವಾಗಿ ಕಿರಂ ನಾಗರಾಜ್ ಅವರು ಬರೆದಂತಹ ಕಾಲಜ್ಞಾನಿ ಕನಕ ಕೃತಿಯಂತೂ ಈ ದೇಗುಲಗಳ ಪ್ರಶ್ನೆಯನ್ನೇ ಅದು ಎತ್ತುತ್ತಾ ಹೋಗ್ತದೆ. ದೇಗುಲಗಳು ಏನಕ್ಕೆ ಬೇಕು ಅನ್ನೋ ಪ್ರಶ್ನೆಯನ್ನ ಎತ್ತುತ್ತಾ ಹೋಗ್ತವೆ. ಸೊ ನೋಡಿ, ಕನಕದಾಸರು ಇವತ್ತಿನ ಯುವಜನತೆಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನು ಹಾಕೊಂಡು ನೋಡಿದಾಗ ನನಗೆ ಮೊದಲು ನೆನಪಿಗೆ ಬರುವ ಕೀರ್ತನೆ ತಲ್ಲಣಿಸದಿರು ಕಂಡಿಯ ತಾಳು ಮನವೇ. ಯಾಕಂದ್ರೆ ಇವತ್ತಿನ ಯುವಜನ ಏನಾಗ್ತಾ ಇದೆ ಅಂತಂದ್ರೆ, ಸಣ್ಣ ಸಣ್ಣದಕ್ಕೂ ಕೂಡ ಅದು ಫ್ರಸ್ಟ್ರೇಷನ್ ಅನ್ನ ತೋರಿಸುತ್ತೆ, ಯಾವುದನ್ನು ಕೂಡ ಅದು ಸಮಾಧಾನದಿಂದ ಸ್ವೀಕರಿಸ್ತಾ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಆ ಥರದ್ದೆಲ್ಲ ನೋಡ್ತಾ ಹೋಗ್ತಿದ್ದೀವಿ. ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನ ತಗೋಬೇಕು ಅಂತಂದ್ರೆ, ನಾವು ತಲ್ಲಣಿಸದಿರು ಕಂಡಿಯ ತಾಳು ಮನವೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ನೀರನ್ನೆರೆದು ರಕ್ಷಿಸಿದವರು ಯಾರು? ಸೊ ಜೀವನ ಮಾಡಬೇಕು ಅಂತ, ಈಸಬೇಕು ಇದ್ದು ಜಯಿಸಬೇಕು ಅಂತ ಅದೇ ಕೀರ್ತನಕಾರರು ಇನ್ನೊಬ್ರು ಹೇಳ್ತಾರೆ ಹಾಗೆ. ಸೊ ಆ ರೀತಿ ನೋಡ್ಬೋದು. ಮತ್ತೆ ವಿದ್ಯೆಯ ಮಹತ್ವ, ವಿದ್ಯೆಯ ಮಹತ್ವವನ್ನ ಕನಕರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಗೆ ಅದಕ್ಕೇನೆ ನೊಬೆಲ್ ಮೈಂಡ್ಸ್ ಥಿಂಕ್ಸ್ ಅಲೈಕ್ ಅನ್ನುವ ಒಂದು ವಾಕ್ಯ ನೆನಪಾಗೋದು. ಶ್ರೇಷ್ಠ ವ್ಯಕ್ತಿತ್ವಗಳು ಒಂದೇ ರೀತಿ ಯೋಚಿಸ್ತಾರಲ್ಲ ಅಂತ ಅಂಬೇಡ್ಕರ್ ಕೂಡ ಅದನ್ನ ಹೇಳ್ತಾ ಇದ್ರು. ವಿದ್ಯೆಯೊಂದೇ ಪರಿಹಾರ, ವಿದ್ಯೆಯೇ ಸ್ವತಂತ್ರ ಅಂತ. ಸೊ ಕನಕದಾಸರು ಹೇಳ್ತಾ ಹೋಗ್ತಾರೆ, ಏನು ಒಳ್ಳೆ ಹರಿಯ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗೆ ಅದು ಒಂದೇ ದೊಡ್ಡದು ಅಂತ. ಜ್ಞಾನ ಹೊಂದಿದ್ರೆ ಸಾಕು ನಮ್ಗೆ ಅಂತ ಹೇಳ್ತಾ ಹೋಗ್ತಾರೆ. ಮತ್ತೆ ಯಾರೂ ಬರೆಯದಂತ ಒಂದು ಗಣೇಶ ಸ್ತುತಿಯನ್ನ ಕನಕದಾಸರು ಬರೆದಿದ್ದಾರೆ, ಅದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಳೇಬೇಕು. ಅದ್ಯಾವುದು ಅಂದ್ರೆ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ನೋಡಿ, ಇಲ್ಲಿ ಶಾರದೆಯ ಮೂಲಕ ಗಣಪನನ್ನ ಸ್ತುತಿಸ್ತಾರೆ. ಬಹುಶಃ ಬೇರೆ ಯಾವುದು ಈ ತರದ ಕೀರ್ತನೆಗಳು, ಪದ್ಯಗಳು, ಕವನಗಳು ನಮ್ಗೆ ಗೊತ್ತಿಲ್ಲ. ಶಾರದೆ ಮೂಲಕ ಯಾಕೆ ಗಣೇಶನನ್ನ ಸ್ವೀಕರಿಸಬೇಕು ಅಂತ. ಮತ್ತೆ ಅಲ್ಲಿ ಇನ್ನೊಂದು, ಅವನ ಕ್ವಾಲಿಟೀಸ್ ಏನು ಅಂತ ಹೇಳ್ತಾ ಹೋಗ್ತಾರೆ. ಗಣೇಶನ ಕ್ವಾಲಿಟಿ ಏನು ಅಂದ್ರೆ, ಕನಕದಾಸರು ಗುರುತಿಸುವ ಬಹಳ ಮುಖ್ಯವಾದ ಗಣೇಶನ ಗುಣ ಏನು ಅಂತಂದ್ರೆ, ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ. ನೋಡಿ, ಅದು ಬಹಳ ಮುಖ್ಯ ಅಂತ. ಇಲ್ಲಿ ರಮಣಿ ಅಂದ್ರೆ ಹೆಣ್ಣು ಅಂತಷ್ಟೇ ನಾವು ತಗೋಬೇಕಾಗಿಲ್ಲ. ಭೋಗಮುಖಿಯಾದಂತ ಒಂದು ಜೀವನ ಬೇಡ ಅಂತ, ಬಟ್ ರಾಶಿ ವಿದ್ಯೆ ಬೇಕು ಅಂತ. ಆ ರಾಶಿ ವಿದ್ಯೆಯನ್ನು ಪಡ್ಕೊಂಡಾಗ್ಲೇನೆ ಈ ದಮನಿತ ಜನಾಂಗಗಳು ಸೂಕ್ತವಾದ ಸ್ಥಾನವನ್ನ ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಕನಕರ ನಿಲುವಾಗಿತ್ತು. ಸೊ ಹೀಗಾಗಿ ಇದು ಬಹಳ ಮುಖ್ಯವಾದಂತ ಅಂಶ ಅನ್ಸುತ್ತೆ. ಕನ್ನಡಿಗರೆಲ್ಲರೂ ಕೂಡ ಕುವೆಂಪು ಹೇಳ್ತಾ ಇದ್ರು, ನಾನು ಏನು ವಿಶ್ವಮಾನವ ಪರಿಕಲ್ಪನೆಯನ್ನ ಪರಿಕಲ್ಪಿಸಿದ್ದೀನಿ ಅದನ್ನ ಜನಗಳಿಗೆ ಪರಿಚಯಿಸೋ ಶಕ್ತಿ ಇರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅಂತ. ಅದಕ್ಕೆ ಕಾರಣ, ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಂತ ಮಾಧ್ಯಮ ಇದು. ಓದುಗರಲ್ಲದೆ ಇರೋರಿಗೂ ಕೂಡ ಸುಲಭವಾಗಿ ತಲುಪುವ ಮಾಧ್ಯಮ ಸಿನಿಮಾ. ಈ ಹಿನ್ನೆಲೆಯಲ್ಲಿ ಭಕ್ತ ಕನಕದಾಸ ಎಂಬ ಅದ್ಭುತ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನಕರಾಗಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆ ಸಿನಿಮಾ ಇವತ್ತಿಗೂ ಕೂಡ ಎಂಥ ಉತ್ತಮವಾದ ಸಿನಿಮಾ ಅಂತಂದ್ರೆ, ಕನಕರ ವೈಯಕ್ತಿಕ ಬದುಕು ಹಾಗೂ ಅವರ ಸಾಹಿತ್ಯಿಕ ವ್ಯಕ್ತಿತ್ವ ಹಾಗೂ ಅವರ ಕ್ರಾಂತಿಕಾರಿ ಮುಖ, ಈ ಮೂರನ್ನೂ ಕೂಡ ಅದ್ಭುತವಾಗಿ ನಿರೂಪಿಸಿರುವಂತಹ ಒಂದು ಕಲಾಕೃತಿ ಅದು ಭಕ್ತ ಕನಕದಾಸ ಎನ್ನುವ ಸಿನಿಮಾ. ಈ ಸಿನಿಮಾದ ಒಂದು ದೃಶ್ಯದ ಬಗ್ಗೆ ನನ್ಗೆ ಕೆಲವು ಅನುಮಾನಗಳಿದ್ದಾವೆ. ಅದು ಕನಕರ ಜೀವನಕ್ಕೂ ಕೂಡ ಅದು ಸಂಬಂಧಪಟ್ಟಿದೆ. ಏನದು ಅಂದ್ರೆ, ಅವ್ರನ್ನ ಉಡುಪಿಯ ದೇವಸ್ಥಾನದ ಒಳಗಡೆ ಹೋಗಕ್ ಬಿಡ್ಲಿಲ್ಲ, ಹಾಗಾಗಿ ಕಟಾಕಿ ಅವ್ರನ್ನ ಹೊಡಿತಾ ಇದ್ರು. ಆಗ ಬಾಗಿಲನ್ನು ತೆರೆದು ಸೇವೆಯನ್ನು ಕೂಡ ಹರಿಯೇ ಕೂಗಿದರು ದನಿ ಕೇಳಲಿಲ್ಲವೇ ಎನ್ನುವ ಕೀರ್ತನೆಯನ್ನ ಬರೆದ್ರು ಅಂತ. ಆದ್ರೆ ಸಾಹಿತ್ಯ ರಚನೆ ಆ ರೀತಿ ಆಗಿರೋದಿಲ್ಲ. ಯಾಕೆಂದ್ರೆ ಬೇಂದ್ರೆಯವರ ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ ಎನ್ನುವ ಹಾಡು ಅದು ಒಂದು ಶೋಕಗೀತೆ. ಅದು ರಚನೆ ಆಗಿದ್ದು ಅವರು ತಮ್ಮ ಮಗುವನ್ನ ಕಳ್ಕೊಂಡಾಗ, ಇನ್ನು ಅವ್ರು ಪ್ರಯಾಣ ಮಾಡ್ತಿರ್ತಾರೆ ಅವಾಗ, ಆ ಸುದ್ದಿ ಗೊತ್ತಾದ್ಮೇಲೆ ಪ್ರಯಾಣ ಮಾಡ್ತಿರ್ತಾರೆ, ಆ ಪ್ರಯಾಣದಲ್ಲೇ ಅವ್ರಿಗೆ ಅನ್ನಿಸಿದ್ದದು. ಹಾಗಾಗಿ ಬಾಗಿಲನ್ನು ತೆರೆದು ಎನ್ನುವ
ಕೃತಿ ಏನಿದೆ ಅದು ಆ ಸಿನಿಮಾದಲ್ಲಿರೋ ತರದ ಸನ್ನಿವೇಶ ಅಲ್ಲ ಅಂತ ನನಗನ್ಸುತ್ತೆ. ಹಾಗಾದ್ರೆ ಏನ್ ಸನ್ನಿವೇಶ ಅದು? ಕನಕರಂತಹ ದೊಡ್ಡ ಜ್ಞಾನಿಗಳು, ದಾರ್ಶನಿಕರು ಕೇವಲ ದೇವಸ್ಥಾನದೊಳಗಡೆ ಬಿಡಲಿಲ್ಲ ಅಂತ, ಅವರು ಆ ರೀತಿ ಪ್ರಲಾಪಿಸೋದಕ್ಕೆ ಸಾಧ್ಯವೇ ಅಂತ. ಯಾಕಂದ್ರೆ ಅವರು ದೇಹವೇ ದೇಗುಲ ಅಂತ ಗೊತ್ತಿತ್ತು ಅವರಿಗೆ, ದೇವಸ್ಥಾನದೊಳಗಡೆನೆ ದೇವರು ಇರ್ತಾನೆ ಅಂತ ಅವರೇನು ಭ್ರಮಿಸಿದವರಾಗಿರಲಿಲ್ಲ. ಹೀಗಾಗಿ ಅದು ಯಾವ ಬಾಗಿಲು, ಬಹಳ ರೂಪಕದಲ್ಲಿ ಅದನ್ನು ನಾವು ನೋಡಬೇಕಾಗ್ತದೆ. ಸೊ ಇದನ್ನ ಅಷ್ಟು ಸರಳವಾಗಿ ಹೇಳೋಕ್ಕಾಗಲ್ಲ, ಆದರೆ ಅಷ್ಟು ತುಂಬ ಸಂಕುಚಿತವಾಗಿ ನೋಡಬಾರ್ದು ಅನ್ನುವಂಥದ್ದು ಇಲ್ಲಿ ನನ್ನ ನಿಲುವು. ಅವರು ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅನ್ನೋದು ಭಕ್ತಿ ಆಗುತ್ತೆ. ಭಕ್ತಿ ಅನ್ನೋದು ದಾಸ್ಯದ ಸಂಕೇತ. ಕನಕದಾಸರು ಬರೀ ಭಕ್ತರಾಗಿರಲಿಲ್ಲ, ಅವರು ಅನುಭಾವಿಗಳು ಕೂಡ ಆಗಿದ್ರು. ಅನುಭಾವ ಅನ್ನೋದಂದ್ರೆ ಅನುಭಾವದಲ್ಲಿ ದೇವರು ಮತ್ತು ಭಕ್ತನ ಸಂಬಂಧ ಒಡೆಯ ಮತ್ತು ಗುಲಾಮನ ಸಂಬಂಧವಾಗಿರೋದಿಲ್ಲ, ಸ್ನೇಹಿತರ ಸಂಬಂಧವಾಗಿರುತ್ತೆ. ಅದಕ್ಕೆ ಉದಾಹರಣೆ ನೀವು ಕನಕದಾಸರನ್ನೇ ನೋಡ್ಬೋದು. ಅವರು ಮೋಹನ ತರಂಗಿಣಿಯಲ್ಲಿ ಕೃಷ್ಣನನ್ನ ಏನೇನೆಲ್ಲ ಸಂಬೋಧಿಸ್ತಾರೆ ಅಂತಂದ್ರೆ ಅದು ಓದಿದ್ರೆ ಆಶ್ಚರ್ಯ ಆಗುತ್ತೆ. ಗೆಳೆಯನ ರೀತಿಯಲ್ಲಿ ಸಂಬೋಧನೆ ಮಾಡ್ತಾ ಹೋಗ್ತಾರೆ, ಕೃಷ್ಣನನ್ನ ಟೀಕಿಸ್ತಾ ಹೋಗ್ತಾರೆ ಅವನನ್ನ, ಏ ಕಳ್ಳ ನೀನು ಅಂತ ಕರಿತಾ ಹೋಗ್ತಾರೆ. ಸೊ ಆ ಆತ್ಮೀಯತೆ ಇತ್ತು. ಕನ್ನಡ ಸಾಹಿತ್ಯದಲ್ಲಿ ಇನ್ನೊಂದು ಪದ್ಯ ಇದೆ, ಕನಕದಾಸರನ ಮತ್ತು ಕೃಷ್ಣನ ಸ್ನೇಹವನ್ನ ಹೇಳುವ ಒಂದು ಪದ್ಯ ಇದೆ. ಅಲ್ಲಿ ಒಬ್ಬ ಗೊಲ್ಲ ಮತ್ತು ಒಬ್ಬ ಕುರುಬ, ಅವನು ಕುರಿಗಳನ್ನ ಕರ್ಕೊಂಡ್ಬಂದು ಮೇಯಿಸೋದಕ್ಕೆ ಬಿಟ್ಟಿರ್ತಾನೆ. ಕನ್ನಡದಲ್ಲಿ ಸವಿತಾ ನಾಗಭೂಷಣ್ ಅವರ ಒಂದು ಶ್ರೇಷ್ಠ ಕವಿತೆ ಇದೆ, ಕನಕ ಕೃಷ್ಣ ಅಂತ. ಅದರಲ್ಲಿ ಇಬ್ಬರು ಕೂಡ ಗೆಳೆಯರು, ಒಬ್ಬ ಕುರಿ ಮೇಯಿಸುವಂತ ಯುವಕ, ಇನ್ನೊಬ್ಬ ದನ ಮೇಯಿಸುವಂತ ಹುಡುಗ. ಅದರ ಕೆಲವು ಸಾಲುಗಳನ್ನು ಇಲ್ಲಿ ನಾನು ಓದ್ತೀನಿ. ಕನಕ ಕುರಿ ಕಾಯುತ್ತಿದ್ದ, ಕೃಷ್ಣ ದನ ಮೇಯಿಸುತ್ತಿದ್ದ, ಪರಿಚಯವಾಯಿತು ಹೆಚ್ಚೇನಿಲ್ಲ. ಕನಕ ರೊಟ್ಟಿ ಒಯ್ಯುತ್ತಿದ್ದ, ಕೃಷ್ಣ ಬೆಣ್ಣೆ ಹಚ್ಚುತ್ತಿದ್ದ, ಹಂಚಿಕೊಂಡು ಉಂಡರು ಹೆಚ್ಚೇನಿಲ್ಲ. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು, ಗೆಳೆತನ ಕುದುರಿತು ಹೆಚ್ಚೇನಿಲ್ಲ. ನೋಡಿ, ಅನುಭಾವದಲ್ಲಿ ಇವರಿಬ್ಬರಿಗೂ ಭೇದ ಇರೋದಿಲ್ಲ, ಇಬ್ಬರು ಒಂದೇ ಆಗಿರ್ತಾರೆ. ಆದರೆ ಸಾಂಸ್ಥಿಕವಾದ ಭಕ್ತಿಯ ವ್ಯವಸ್ಥೆಯಲ್ಲಿ, ಅಂದರೆ ದೇಗುಲದ ವ್ಯವಸ್ಥೆ ಒಳಗಡೆ ಈ ಅಸಮಾನತೆಗಳೆಲ್ಲ ಬರ್ತಾ ಹೋಗ್ತವೆ. ಇನ್ನೊಂದು ಮಾತನ್ನು ಹೇಳಿ ನಾವು ಕನಕರ ಸಾಹಿತ್ಯದ ಸಾರ್ವಕಾಲೀನ ಶ್ರೇಷ್ಠತೆ ಎಂಥದ್ದು ಅಂತ ತಿಳ್ಕೊಬೋದು ಅಂತ ಅನ್ಸುತ್ತೆ. ಒಂದು ಕವಿತೆ ಇದೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು. ಅದರಲ್ಲಿ ಈ ಕವಿತೆಯ ಶ್ರೇಷ್ಠತೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಯಾಕೆ ಕವಿತೆ ಅಂತ ಕರಿತಾ ಇದ್ದೀನಿ ನಾನು ಇದನ್ನ, ಕೀರ್ತನೆ ಅಂತ ಕರಿತಾ ಇಲ್ಲ, ಅದು ಕೂಡ ಬಹಳ ಮುಖ್ಯವಾದದ್ದು. ಎಷ್ಟು ಶ್ರೇಷ್ಠತೆ ಇದೆ ಅಂತಂದ್ರೆ, ನಮ್ಮ ದೃಷ್ಟಿಯಲ್ಲಿ ಸತ್ಯ ಅನ್ನೋದಿದೆಯೋ ಅಥವಾ ಸತ್ಯ ಅನ್ನೋದಿದೆಯೋ, ಸೊ ದೊಡ್ಡ ತರ್ಕಕ್ಕೂ ಇದು ನಮಗೆ ಒಳಪಡಿಸುತ್ತೆ, ಮತ್ತು ಇದು ಕೊಡುವ ಸೃಷ್ಟಿ ಮಾಡುವ ರೂಪಕದ ಜಗತ್ತು ಬಹಳ ವಿಶಾಲವಾದದ್ದು. ಹೀಗಾಗಿ ಇವರು ಕನಕದಾಸರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗಳಿಗೆ ನಿರಂತರವಾದ ದಾರ್ಶನಿಕತೆಯನ್ನು ಕೊಡ್ತಾ ಇರುವಂತಹ ಮಹಾಪುರುಷರಾಗಿ ಹೊರಹೊಮ್ಮಿದ್ದಾರೆ. ನಮಸ್ಕಾರ.